हिरियरु मार्गदर्शकरु ईताने उद्घाटन नेरवेरिसिकोट्टंत मान्य उपमुख्यमंत्रिगळु आदंत श्री गोविंद काजोल सर अवरे अदे रीति ईताने मातनाडि इडी नम्म ಭಾಗಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇರುವಂತ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾಗಿ ಸೇಡಮಿನ ಹೆಸರನ್ನು ಇಡೀ ದಿಲ್ಲಿವರೆಗೂ ವೈದಂತ ಕೀರ್ತಿಗೆ ಪಾತ್ರರಾದಂತ ಹಿರಿಯರಾದಂತ ಶ್ರೀ ಬಸವರಾಜ ಪಾಟೀಲ್ ಸೇಡಂ ಸರ್ ಅವರೇ ಅಭಿವೃದ್ಧಿಯ ಅಧಿಕಾರರು ಸಹೋದರರು ನನಗೆ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷನಾದ ಮೇಲೆ ಮೊದಲನೇ ಕರೆಯನ್ನ ಮಾಡಿ ಇವತ್ತು ನೀನು ಕಲ್ಯಾಣ ಕರ್ನಾಟಕದ ಅಧ್ಯಕ್ಷನಲ್ಲ ನಾನು ಆದಂಗೆ ಅಂತ ಅನ್ನುವ ಮಾತನ್ನ ಹೇಳಿರುವಂತ ಸಹೋದರರಾದಂತ ರಾಜಕುಮಾರ್ ಪಾಟೀಲ್ ತೇಲ್ಕುರಣ್ಣ ಅವರೇ ಅದೇ ರೀತಿ ಅಭಿವೃದ್ಧಿಯ ಅಧಿಕಾರರು ಹಿರಿಯರಾದಂತ ನಮ್ಮ ಸಂಸತ್ ಸದಸ್ಯರಾದಂತ ಡಾಕ್ಟರ್ ಉಮೇಶ್ ಜಾಧವ್ ಸರ್ ಅವರೇ ಶಾಸಕರಾದಂತ ಬಿಜಿ ಪಾಟೀಲ್ ಸರ್ ಅವರೇ ಜಿಲ್ಲಾ ಪಂಚಾಯತಿಯ ಕಲಬುರಗಿಯ ಅಧ್ಯಕ್ಷರೇ ಯಾದಗಿರಿನ ಅಧ್ಯಕ್ಷರೇ ದಕ್ಷ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸವನ್ನ ಮಾಡುತ್ತಾ ಇರುವಂತ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತ ಶರತ್ ಸರ್ ಅವರೇ ಸಿಇಒ ಅವರೇ ಎಸ್ಪಿ ಮೇಡಂ ಅವರೇ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಶಿವರಾಜ್ ಪಾಟೀಲ್ ಅಣ್ಣವರೇ ಸೇರಿರುವಂತ ಎಲ್ಲ ಹಿರಿಯರೇ ತಾಯಂದ್ರೆ ಅನೇಕ ಕನಸುಗಳನ್ನು ನಮಗೂ ಕೂಡ ಒಂದೊಂದು ಸಾರಿ ಅವರನ್ನ ನೋಡಿ ಅವರ ಹಾದಿ ಮೇಲೆ ನಮಗೂ ಕೂಡ ನಡೆಯಬೇಕು ಅಂತ ಹೇಳಿ ಅವರ ಉತ್ಸಾಹ ಅವರ ಕನಸು ಅವರ ಯೋಜನೆಗಳನ್ನು ನಿಜಕ್ಕೂ ಬಹಳ ಶ್ರಮವನ್ನು ಹಾಕಿ ಇವತ್ತಿನ ದಿವಸ ಅವರು ಸೇಡಮಿನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಬಹಳಷ್ಟು ಶ್ರಮವನ್ನು ಹಾಕ್ತಾ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ಅನ್ನುವ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡಿ ಮತ್ತು ಅದರ ಜೊತೆಯಲ್ಲಿ ನಮ್ಮ ಸರ್ಕಾರ ಒಂದು ವರ್ಷ ಆಗಿದೆ ನಮ್ಮ ಸರ್ಕಾರ ಬಂದು ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವರಿಗೆ ನೆರೆ ಮತ್ತು ಅದರ ಜೊತೆಯಲ್ಲಿ ಈ ಒಂದು ಕರೋನಾ ಈ ಎರಡರ ಮಧ್ಯದಲ್ಲಿ ಇವತ್ತು ಬಹಳಷ್ಟು ನಮ್ಮ ಕರ್ನಾಟಕಕ್ಕೆ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಬಹಳಷ್ಟು ಯೋಜನೆಗಳನ್ನು ತಂದು ಇವತ್ತು ಒಂದು ವರ್ಷದ ಸಾಧನೆ ಸಂದರ್ಭದಲ್ಲಿ ಅನೇಕ ಮಾಡಿರುವಂತ ಕೆಲಸದ ಬಗ್ಗೆ ನಾವು ನೋಡಿದ್ದೇವೆ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಮಾನ್ಯ ಮೋದಿ ಜಿಯವರ ಸರ್ಕಾರನು ಕೂಡ ಮಾನ್ಯ ಉಮೇಶ್ ಜಾಧವ್ ಸಾಹೇಬ್ ಹೇಳಿದಂಗೆ ಅನೇಕ ಯೋಜನೆಗಳನ್ನು ತಂದು ಕೇಂದ್ರ ಸರ್ಕಾರನು ಕೂಡ ಬಹಳಷ್ಟು ಅಭಿವೃದ್ಧಿ ಪದದಲ್ಲಿ ಇವತ್ತು ಸಾಗ್ತಾ ಇದೆ ಅದರ ಮಧ್ಯದಲ್ಲಿ ಇವತ್ತು ನನಗೆ ಒಂದು ಅವಕಾಶವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲೆಯ ಎಲ್ಲಾ ಶಾಸಕರು ನಮ್ಮ ಹಿರಿಯರಾದಂತ ಗೋವಿಂದ ಕಾಜೋಳ್ ಸಾಹೇಬರ ಮಾರ್ಗದರ್ಶನದಲ್ಲಿ ನನಗೆ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷನಾಗಿ ಇವತ್ತು ಒಂದು ಅವಕಾಶ ದೊರಕಿದೆ ನಾನು ಖಂಡಿತವಾಗಿ ಈ ಭಾಗದ ಅಭಿವೃದ್ಧಿಗೆ ವಿಶೇಷವಾಗಿ ಸೇಡಮಿಗೆ ನಮ್ಮಿಂದ ಏನು ಸಹಾಯ ಸಹಕಾರ ಬೇಕಾಗುತ್ತೆ ಖಂಡಿತವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬೋರ್ಡ್ ವತಿಯಿಂದ ನಾವು ಖಂಡಿತವಾಗಿ ನೀಡ್ತೇವೆ ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹಿಂದಿನ ಸರ್ಕಾರದಲ್ಲಿ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ನಾವು ಈ ಕಲ್ಯಾಣ ಕರ್ನಾಟಕ ಬೋರ್ಡ್ ಅನ್ನ ಹೆಸರನ್ನ ಕಲ್ಯಾಣ ಕರ್ನಾಟಕ ಇಡಬೇಕು ಅಂತ ಹೇಳಿ ಹಿಂದೆನೂ ಕೂಡ ನಾವು ಬಹಳಷ್ಟು ಮನವಿಗಳನ್ನ ಮಾಡಿಕೊಂಡಿದ್ದೇವೆ ಅದರ ನಂತರ ಕುಮಾರಸ್ವಾಮಿ ಅವರ ಸರ್ಕಾರ ಬಂದಾಗ ಅವಾಗ ಕೂಡ ಕಲ್ಯಾಣ ಕರ್ನಾಟಕ ಹೆಸರನ್ನ ಇಡಬೇಕು ಹೈದರಾಬಾದ್ ಕರ್ನಾಟಕ ಹೆಸರನ್ನ ತೆಗಿಬೇಕು ಅಂತನ್ನುವ ವಿನಂತಿಯನ್ನ ನಾವು ಮಾಡಿಕೊಂಡಾಗ ಆ ಹಿಂದಿನ ಸರ್ಕಾರಕ್ಕೆ ಕಿವಿನೂ ಕೂಡ ಇರಲಿಲ್ಲ ಕಣ್ಣು ಕೂಡ ಇರಲಿಲ್ಲ ಅನ್ಸುತ್ತೆ ನಮಗೆ ಅದರ ನಂತರ ನಮ್ಮ ಸಹೋದರರಾದಂತ ರಾಜಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಅಂದಂಗೆ ಈಗಿರುವಂತ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅವರು ಮುಖ್ಯಮಂತ್ರಿ ಆಗಿ ಒಂದೇ ತಿಂಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಏನೇನು ಸಹಾಯ ಸಹಕಾರ ಬೇಕು ಅದನ್ನ ನೀಡ್ತೇವೆ ಮತ್ತು ಇದರ ಹೆಸರನ್ನ ನಾವು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾವು ಇಡ್ತೇವೆ ಅಂತ ಅನ್ನುವ ಮಾತನ್ನ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕ ಬೋರ್ಡ್ ಅನ್ನ ಸ್ಥಾಪನೆಯನ್ನು ಮಾಡಿದ್ದಾರೆ ಮುಂಬರುವಂತ ದಿನಗಳಲ್ಲಿ ತಮ್ಮೆಲ್ಲರ ಸಹಕಾರ ನಮ್ಮ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಶಾಸಕರು ಗಣ್ಯರ ಎಲ್ಲ ಒಂದು ಮಾರ್ಗದರ್ಶನದಲ್ಲಿ ಇವತ್ತು
ಇರಬೇಕು ಅಂತ ಅನ್ನುವ ವಿನಂತಿಯನ್ನ ಮಾಡಿ ವಿಶೇಷವಾಗಿ ಬಸವರಾಜ ಪಾಟೀಲ್ ಸೇಡಂ ಸಾಹೇಬರು ನಾವು ಈ ಮಟ್ಟಕ್ಕೆ ಬೆಳೆಯಬೇಕು ಅಂತಂದ್ರೆ ಅವರ ಆಶೀರ್ವಾದ ಬಹಳ ಪ್ರಮುಖವಾಗಿ ನಮ್ಮ ತಂದೆಯವರ ಕಾಲದಿಂದಲೂ ಕೂಡ ನಮ್ಮ ಕುಟುಂಬದ ಮೇಲೆ ನಾವು ಈ ಮಟ್ಟಕ್ಕೆ ಬೆಳಿಬೇಕು ಅಂತಂದ್ರೆ ಅದು ಬಸವರಾಜ ಪಾಟೀಲ್ ಸೇಡಂಜಿಯವರ ಒಂದು ಆಶೀರ್ವಾದ ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಾವು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಮ್ಮೆ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.